ಫ್ರೆಂಡ್ಸ್, ಹಬ್ಬ ಅಂದ್ರೆ ಸಂಭ್ರಮ, ಹಬ್ಬ ಅಂದ್ರೆ ಸಂತೋಷ, ಹಬ್ಬ ಅಂದ್ರೆ ಒಂದೇ ಸೂರಿನಡಿ ಎಲ್ಲ ಸಂಬಂಧಗಳು ಕೂಡೋ ಒಂದು ಮಹಾಮಿಲನದ ಮಹಾ ಮನೋರಂಜನೆ. ಅದೇ ರೀತಿ ಪ್ರತಿ ವೀಕೆಂಡ್ ನಿಮ್ಮ ಮನೆ ಮನಗಳನ್ನ ರಂಜಿಸ್ತಾ ಇದ್ದಂತಹ ಎರಡು ಶೋಗಳು ನಿನ್ನೆಯಿಂದ ಈ ವೇದಿಕೆಯಲ್ಲಿ ಒಂದಾಗಿ ನಿಮ್ಮ ಮನೆ ಮನಗಳನ್ನ ಇನ್ನಷ್ಟು ರಂಜಿಸ್ತಾ ಇದೆ. ಹಾಗಾದ್ರೆ ಮತ್ತ್ಯಾಕ್ ತಡ, ಶುರು ಮಾಡೋಣ. ಇದು ಈ ವೀಕೆಂಡ್ ನ ಡಾನ್ಸಿಂಗ್ ಹಾಗೂ ಲಾಫಿಂಗ್ ನ ಹೈ ಎನರ್ಜೆಟಿಕ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್, ಗಿಚ್ಚಿ ಗಿಳಿಗಿಳಿ ಹಾಗೂ ಡಾನ್ಸಿಂಗ್ ಚಾಂಪಿಯನ್ಗಳ ಮಹಾಮಿಲನ, ಪವರ್ಡ್ ಬೈ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ನಂದಿನಿ ಗುಡ್ ಲೈಫ್. ನಿನ್ನೆಯಿಂದ ಈ ನಮ್ಮ ಮಹಾಮಿಲನದಲ್ಲಿ ಹಲವಾರು ಎಂಟರ್ಟೈನ್ಮೆಂಟ್ ಪರ್ಫಾರ್ಮೆನ್ಸ್ ಗಳು ನಡೀತಾ ಇದೆ. ನಮ್ಮ ಜಡ್ಜಸ್ ಅಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ತಗೋತಾ ಇದ್ದಾರೆ. ಇವತ್ತು ಕೂಡ ಅದೇ ತರ ಶಾಕ್ ಗಳು, ಸರ್ಪ್ರೈಸ್ ಗಳು ನಮ್ಮೆಲ್ರಿಗೂ ಕಾದಿರುತ್ತೆ ಅಂತ ಹೇಳ್ತಾ ಇವತ್ತಿನ ಮಹಾಮಿಲನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬರ್ತಾ ಇರುವಂತಹ ಮೊದಲ ಪರ್ಫಾರ್ಮೆನ್ಸ್, ಇರೋ ನಾಲ್ಕು ಲೈನ್ ಡೈಲಾಗ್ ಹೇಳೋದಕ್ಕೆ ತಡವಡಿಸುವಂತ ನಮ್ಮ ಶ್ರೀಕಿ ಮಹಾಮಿಲನ ಅಂದ ತಕ್ಷಣ ನಾಟ್ಯ ಮಯೂರನಾಗಿ ಒಂದು ಹೊಸ ಡಾನ್ಸ್ ಕ್ಲಾಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಡಾನ್ಸ್ ಕ್ಲಾಸ್ಗೆ ಬರೋ ಸ್ಟೂಡೆಂಟ್ಸ್ ಕತೆ ಏನು ಅಂತ ಹೇಳೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಡಾನ್ಸಿಂಗ್ ಚಾಂಪಿಯನ್ ನ ಚಂದನಾ ಹಾಗೂ ಅಕ್ಷತಾ, ಜೊತೆಗೆ ಗಿಚ್ಚಿ ಗಿಲಿಗಿಲಿಯ ಟೇಕ್ ಆರ್ಟಿಸ್ಟ್ ಕಾರ್ತಿಕ್ ಹಾಗೂ ಅವರ ಪಾರ್ಟ್ನರ್ ಮಿಸ್ಟೇಕ್ ಆರ್ಟಿಸ್ಟ್ ಶ್ರೀಕಾಂತ್. ದೇವ್ರೆ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು, ಅದು ಏನೇನು ಮಾಡಬೇಕು ಯಾರಿಗೆ ಗೊತ್ತು ಸರ್. ಇವತ್ತು ಬೇರೆ ಗೆಸ್ಟ್ ಬಂದಿದ್ದಾರೆ, ಈ ನನ್ನ ಮಗ ರಿಹರ್ಸಲ್ ಮಾಡಿರೋ ಹುಟ್ಟಿಗೆ ಎಲ್ಲ ಹೊಗೇನೆ. ಗುರುಗಳೇ ಬನ್ನಿ, ಕೆಳಗಿಳಿರಿ. ಸರ್, ನಮ್ದು ಗಿಚ್ಚಿ ಗಿಳಿಗಿಳಿ ಬಾ ನಾಟಕ ತಲಿ ನೃತ್ಯ ಶಾಲೆ, ಅದಕ್ಕೆ ನನ್ನ ಕರ್ಮಕ್ಕೆ ಇವನೇ ಗುರು. ಗುರುಗಳೇ ನಿಮ್ಮ ಪರಿಚಯ ಮಾಡಿಸ್ಕೊಳ್ಳಿ. ನಾನು ಶ್ರೀ 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 ಶ್ರೀಕಾಂತ್ ಗುರುಜಿ. ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಿಮ್ಗೆ ಇವತ್ತು ಸ್ಕಿಟ್ ನ ಹಾಳು ಮಾಡಿ ಅಡ್ಡಡ್ಡ ಮಲ್ಸನ ಅಂತ ಬಂದಿದ್ದಾರೆ. ಈಗ ನೀನೆ ಎಲ್ಲ ಮಾತಾಡ್ಬಿಡ್ತೀಯ ಎಲ್ಲ ಡೈಲಾಗು, ಇಲ್ಲ ನನಗೂ ಸ್ವಲ್ಪ ಏನಾದ್ರು ಬಿಡ್ತೀಯ? ಅಲ್ಲ ಕಣಪ್ಪ, ಗೆಸ್ಟ್ ಬಂದಿದ್ದಾರೆ, ನಿಂಗ್ ಡೈಲಾಗ್ ಬರಲ್ಲ ಅಂತ ಅವ್ರಿಗೆ ಗೊತ್ತಾಗದ್ ಬೇಡ, ನಾನೇ ಮ್ಯಾನೇಜ್ ಮಾಡ್ತೀನಿ ಅನ್ಕೊಂತ ಇದೀನಿ. ನಾನಂದ್ರೆ ಕಂಚುಡಿತೀನಿ ಕಣೋ, ಸ್ವಲ್ಪ ಕ್ಯಾಮ್ರಾ ಲೈಟು ಎಲ್ಲ ಬೀಳ್ಲಿ ಕಣೋ ನನ್ ಮೇಲೆ. ನೀನ್ ಒಬ್ನೇ ಯಾವಾಗ್ಲೂ ಲೈಮ್ ಲೈಟ್ ಅಲ್ಲಿ ಇರ್ತೀಯ? ನೀನ್ ಕಂಚಡಿಯ ಸತ್ತಿಗೆ ಅವ್ರು ಐದ್ ಜನನು ಬಂದು ನಂಗ್ ಹೊಡಿತಾರೇನೋ ಅಂತ ಭಯ. ಬರಲ್ಲ ಕಣ, ಏನಾರ ಆಯ್ತು. ಇವತ್ ನಾನ್ ಮೌನ ಇರುತ್ತ, ನಿಂದೇ ಡೈಲಾಗ್ ಹೋಗಿಬಿಡು. ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ಏನೋ ಒಂದ್ ಮಾಡ, ಎರಡು ಎರಡು ಮಾತು ಅಷ್ಟೇ. ಸರಿ ಸರಿ, ಯಾರೋ ಬತ್ತವ್ರು ನೋಡಿ. ನಾನು ಅದನ್ನೇ ಸರ್ ನಾಲ್ಕು ವಾರದಿಂದ ಕೇಳ್ತಾ ಇರೋದು, ಯಾರೋ ಇವನು ಯಾರೋ ಇವನು ಅಂತ ಯಾರು ಹೇಳ್ತಾ ಇಲ್ಲ. ನಿಮ್ ಕೇಳಿಸ್ತಾ? ಆಕ್ಚುಲಿ ನನ್ ಮನ್ಸಿನ ನೋವು, ನಂಗೊಬ್ನಿಗೆ ಕೇಳಿಸ್ಬೇಕಲ್ಲ. ಶಿಷ್ಯ ಏನಕ್ ಬಂದಿರೋದವ್ರು? ಆ ನಾಲ್ಕು ಎಕರೆ ಜಮೀನ್ ತಗೊಂಡ್ರೆ ಬೆಳೆ ಏನಾಕದ್ ಕೇಳಕ್ ಬಂದವ್ರೆ. ಅಂದ್ರೆ ಮುಖಕ್ಕೆ ಮುಖ ಪಂಗಡ್ಸ್ಕೊಬಿಡ್ಬೇಕು, ಇಷ್ಟ ದಿನ ಡೈಲಾಗ್ ಇಲ್ದಿದ್ದೆ ಬತ್ತಿದ್ದ ಸರ್. ಇವತ್ ಸ್ಕಿಟ್ ಏನು ಅಂತ ಗೊತ್ತಿಲ್ದೆ ಬಂದವನೆ. ನೀನು ನಾಟ್ಯ ಗುರು, ಡ್ಯಾನ್ಸ್ ಹೇಳ್ಕೊಡ್ಬೇಕು. ಗುರುಗಳೇ, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಒಂದ್ ಶೋ ಸ್ಟಾರ್ಟ್ ಆಗ್ತಿದ್ಯಲ್ಲ, ಅದಕ್ಕೆ ನಾವಿಬ್ರು ಕಂಟೆಸ್ಟೆಂಟ್ಸ್ ಆಗಿ ಹೋಗ್ಬೇಕು ಅಂತ. ಪ್ಲೀಸ್ ನಮಗ್ ಡ್ಯಾನ್ಸ್ ಹೇಳ್ಕೊಡ್ತೀರಾ? ಹೌದು ಹೌದು ಸರ್, ಇಲ್ಲಿ ನಮ್ಗೆ ಡ್ಯಾನ್ಸರ್ ಹೇಳ್ಕೊಡ್ತಾರೆ ಸರ್. ಯಾರು ಗುರುಗಳ ಬಗ್ಗೆ ತಿಳ್ಕೊಂಡೆ ಒಳಗ್ ಬಂದಿದ್ಯಾ? ಗುರುಗಳು ಯಾರು ಗೊತ್ತಾ? ಯಾರು ಇವ್ರು? ಹುಡ್ತಾಗ್ಲೇ ಇವ್ರಿಗೆ ಹಿಂದ್ಗಡೆ ಗರಿ ಇತ್ತು. ಇವಾಗಿಲ್ವಲ್ಲ, ಅವ್ರಮ್ಮ ಚಡ್ಡಿ ಹಾಕಕ್ಕಾಗಲ್ಲ ಅಂತ ಎಲ್ಲನ್ನ ಕಿತ್ ಸೈಡಿಗೆ ಇಟ್ಬಿಟ್ಟವ್ರೆ. ಇದೆ 22 ವರ್ಷದ ಹಿಂದೆ ಇಬ್ರು ಹುಡುಗಿರು ಪಕ್ಕದ ಕಾಲೇಜಿಗೆ ಬರ್ತಾ ಇದ್ರು, ನಮ್ ಗುರುಗಳು ಡ್ಯಾನ್ಸ್ ಮಾಡೋದನ್ನ ಕಿಟಕಿಲಿ ನೋಡ್ಬಿಟ್ಟು ಇವತ್ತೊಬ್ರು ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲಿ ಜಡ್ಜ್ ಆಗಿದ್ದಾರೆ, ಇನ್ನೊಬ್ರು ನ್ಯಾಷನಲ್ ಡ್ಯಾನ್ಸರ್ ಆಗಿದ್ದಾರೆ. ಗೊತ್ತಾ ನಿಮ್ಗೆ ಯಾರು? ಒಬ್ರು ಮಯೂರಿ, ಇನ್ನೊಬ್ರು ಮಾಧುರಿ. ಬೇಡ ಬೇಡ, ಎಲ್ಲ ವರ್ಕೌಟ್ ಆಯ್ತು, ಸುಮ್ನೆ ಇರು. ನಮ್ ಗುರುಗಳಿಗೆ ಪಬ್ಲಿಸಿಟಿ ಇಷ್ಟ ಇಲ್ಲ. ಇನ್ನೊಂದು ರಾಘು ಸರ್, ನಿನಗಾಗಿ ಮಾಡೋ ಅಷ್ಟೊತ್ತಿಗೆ ಸರ್ ನನಗಾಗಿ ಒಂದ್ ಡ್ಯಾನ್ಸ್ ಮಾಡಿ ಅಂದ್ರು. ಮಾಡಿದ್ದೇ ಮಾಡಿದ್ದು, ಸೂಪರ್ ಸ್ಟಾರ್. ಇಷ್ಟೇ ಯಾಕೆ, ಎಲ್ರು ಕೇರಳಕ್ ಹೋದ್ರೆ ಕಲರಿ ಕಲಿತಾರೆ, ಆದ್ರೆ ಇಲ್ಲೊಬ್ರು ಕೇರಳಕ್ ಹೋಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ. ಯಾರು ಗೊತ್ತಾ? ಮೇಘನಾ ಮೇಡಮ್. ಅವ್ರು ಯಾರು ಶಿಷ್ಯ? ಎಸ್. ಇಷ್ಟೇ ಯಾಕ್ರಿ, ನಮ್ ಶ್ರುತಿ ಮೇಡಮ್ ಯಾಕೆ ಹೇಳ್ಕೊಟ್ಟಿದ್ ಯಾರು? ಏ, ಇವನಿಗೆ ನಾನ್ 4 ವಾರದಿಂದ ಹೇಳ್ಕೊಡ್ತೀನಿ, ಗೊತ್ತಾ ಇಲ್ಲ. ಅವ್ರಿಗೆ ಏನ್ ಹೇಳ್ಕೊಟ್ಟಾರ ಇವರು? ಅದನ್ನ ಯಾಕೆ ಹೇಳಿದೆ? ಏ ಸುಮ್ನೆ ಕುತ್ಕೋ ಗುರು, ಅವಾಗವಾಗ ಸುಳ್ಳು ಹೇಳ್ಬೇಕು ಸುಮ್ನೆ. ಸುಜಾನ್ ಸರ್ ಗೆ ಮಾತು ಹೇಳ್ಕೊಟ್ಟವ್ರು ಯಾರು? ಅವ್ರನ್ನ ಕೇಳ್ರಿ, ನಮ್ಮನ್ನೇನ್ ಕೇಳ್ತೀರ? ಅವ್ರಿಗೆ ಗೊತ್ತಿರ್ತದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ.
ರಾಜೇಶ್ ಕೃಷ್ಣನ್, ಆಮೇಲೆ ಸೋನು ನಿಗಮ್ ಇವರಿಗೆಲ್ಲ ಇವರೆಲ್ಲ ಸಿಂಗರ್ಸ್ ಕೊಡು ಸಿಂಗರ್ಸ್ ಅಂತ ಅವರು ಕೇಳ ಅವರಿಗೆ ಗೊತ್ತಾ ಅವರೆಲ್ಲ ಸಿಂಗರ್ಸ್ ಅಲ್ವಾ ಹೇಳೇ ಬಿಡ್ರಲ್ಲಪ್ಪ ಅಲ್ಲ ಅವರು ಸಿಂಗರ್ಸ್ ಹೌದು ಅವರ ಹಾಡಿಗೆ ಡ್ಯಾನ್ಸ್ ಹೇಳ್ಕೊಟ್ಟವರು ಯಾರು ಯಾರು ಇವರೇ ಇಷ್ಟೇ ಯಾಕೆ ಡ್ಯಾನ್ಸ್ ಗುರು ಡ್ಯಾನ್ಸ್ ಕಿಂಗ್ ಪ್ರಭು ದೇವ ಅವರಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು ಯಾರು ಯಾರು ಅವರಪ್ಪ ಶ್ರುತಿ ಎರಡನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಶುಜಾ ಈ ಸೆನಿ ಅಲ್ಲ ಅವನು ನೋಡು ಇಲ್ಲ ಕಣೋ ಕಾಣಿಸ್ತಾ ಇಲ್ಲ ಪಕ್ಕದಲ್ಲೇ ಅವನಲ್ಲಪ್ಪ ನಾಲ್ಕು ವಾರ ಆಯ್ತು ನಂಗೆ ಸೆನಿ ಹಿಡಿದು ಅವನು ಅಲ್ಲೇ ಇರ್ತಾನೆ ಇಲ್ಲೇ ಅವನಲ್ಲ ನೃತ್ಯ ಶಾಸ್ತ್ರದಲ್ಲಿ ಸೃಜನ್ ನಾಲ್ಕನೇ ಮನೆ ಮಯೂರಿ ಐದನೇ ಮನೆ ಶ್ರುತಿ ಮೇಡಮ್ ಆರನೇ ಮನೆ ರಾಘು ಸರ್ ಏಳನೇ ಮನೇಲಿ ಇರಕ್ ಇದೇನು ಅಕ್ಷಯ ಸ್ಟುಡಿಯೋ ಕೆಟ್ಟೋಯ್ತಾನ ಡ್ಯಾನ್ಸ್ ಕಣಲ್ಲ ಶಿಷ್ಯ ಮಾತಾಡ್ಬೇಡ ನೃತ್ಯ ಶಾಸ್ತ್ರದ ಪ್ರಕಾರ ಯಾವ ಮನುಷ್ಯನಿಗೆ ತಾಳಜ್ಞಾನ ಇಲ್ವೋ ಬರ್ತದೆ ಬರ್ತದೆ ಹೇಳಿ 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 ಬರ್ತದೆ 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 ಅವನಿಗೆ ನೃತ್ಯ ಸಲ್ಲದು ಡ್ಯಾನ್ಸ್ ಹೇಳ್ಕೊಡ್ತೀರಾ ನೃತ್ಯ ಶಾಸ್ತ್ರದ ಪ್ರಕಾರ ಬಲಗಾಲ್ ಮೇಲೆತ್ತಿ ಕೆಳಗ್ ತಟ್ಟಿ ಎಡಗಾಲ್ ಮೇಲೆತ್ತಿ ಕೆಳಗ್ ತಟ್ಟಿ ಈಗ ಎರಡೂ ಕಾಲ್ ಮೇಲೆತ್ತಿ ಈ ನನ್ ಮಗ ಸ್ಕಿಟ್ನು ಕಾಲ್ ಎತ್ತಾನೆ ಸ್ಕಿಟ್ಟಿಗೆ ಬಂದವ್ರನ್ನು ಕಾಲ್ ಎತ್ತಾನೆ ಅದ್ ಏನೇನ್ ಮಾಡ್ಬೇಕಂತ ಬಂದಿದ್ಯೋ ನನ್ಗೆ ಇದ್ರಲ್ಲ ಏನ್ ಮಾಡುದು ಶಿಷ್ಯ ಇದೇ ಮೊದಲನೇ ಅಧ್ಯಾಯ ಹೌದಾ ಏನಾಯ್ತು ಯಾಕ್ರಿ ಕಾಲು ಕಾಲು ಅಂತ ಸಾಯ್ತೀರಾ ಎಂಟನೇ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ ಗುರುಗಳಿಗೆ ಕಾಲೇ ಬರ್ತಾ ಇರ್ಲಿಲ್ಲ ಆಮೇಲೆ ಹೇಗ್ ಬಂತು 180 ರೂಪಾಯಿ ರೀಚಾರ್ಜ್ ಮಾಡ್ತು ಬಂತು ಇಷ್ಟು ವಯಸ್ಸಾದ್ರು ಹನಿಮೂನ್ ಅಂತವನಲ್ಲ ಸರ್ ಅದ್ ಬೇರೆನೆ ಡ್ಯಾನ್ಸ್ ಏ ನಿಮ್ ಕಾಲ ಚಗ್ರಿ ಮಿಟ್ಕೊಂಡಿದ್ದೀನಿ ಅದಲ್ರಿ ಇದು ಇದಲ್ಲ ಅದು ಮ್ಯೂಸಿಕ್ ಇಷ್ಟ್ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾನಲ್ಲ ಈ ಹುಡ್ಗ ಇಷ್ಟು ಒಳ್ಳೆ ಹುಡ್ಗನ್ಗೆ ಯಾಕೇನು ಮದ್ವೆ ಆಗಿಲ್ಲ ಏನ್ ಸಾಕಾತಗೌಳೆ ಇಷ್ಟು ಒಳ್ಳೆ ಹುಡುಗಿಗೆ ಮದ್ವೆ ಯಾಕಾಗಿಲ್ಲ ಡ್ರೀಮ್ ಇನ್ನೊಂದು ಟಿಟಿ ನನ್ ಟಿಟಿ ನನ್ ಸ್ಕಿಟ್ಟು ನಾನ್ ಹೆಂಗಾರ ಟಿಟಿ ತಿರ್ಸ್ಕೊತಿದ್ದೆ ನೀನೇ ಅವನ ಮಧ್ಯೆ ಬರಕ್ಕೆ ಇಲ್ಲಿಗೆ ನಿಮ್ಮ ನೃತ್ಯ ಶಾಸ್ತ್ರ ಮುಗ್ದಿದೆ ನೀವಿನ್ ಹೋಗ್ಬೋದು ಧನ್ಯವಾದಗಳು ಗುರುಗಳೇ ನಾವು ಹೋಗಿ ಬರ್ತೀವಿ ಹಲೋ ಗುರುದಕ್ಷಿಣೆ ಕೊಡದೆ ಏನ್ ಮಾಡ್ತಾ ಇದ್ದೀರಾ ಅದನ್ನೇ ತರಕ್ ಹೋಗಿದ್ವಿ ತಗೊಂಡ್ ಬರ್ತಾ ಇದೀವಿ ಗುರುದಕ್ಷಿಣೆ ಎಲ್ಲ ಪ್ಲೇಟ್ ಅಲ್ಲಿ ತತ್ತಾರ ಇವ್ರೇನ್ ಬಟ್ಟೆಲ್ ತತ್ತವ್ರಲ್ಲ ಮೆಟ್ಟು ಅಂತ ಇದ್ರು ಕಣ ಮೆಟ್ಟ ಎಲ್ಲ ನನ್ನ ಮಕ್ಕಳ ಡ್ಯಾನ್ಸ್ ಹೇಳ್ಕೊಡ್ತೀವಿ ಡ್ಯಾನ್ಸ್ ಹೇಳ್ಕೊಡ್ತೀವಿ ಅಂತ ಎಲ್ಲರನ್ನು ಮಂಗ ಮಾಡ್ತಿದ್ದೀರಾ ಫ್ರಾಡ್ ನೀವು ದೊಡ್ಡ ಫ್ರಾಡ್ಗಳು ಯಾವನಿಗೆ ಹೇಳ್ತಾ ಇದೀಯಾ ನಿನಗೆ ಹೇಳ್ತಾ ಇರೋದು ನಿನ್ ಡೈಲಾಗ್ ಅವಾಗ್ಲೇ ಮುಗ್ದಿದೆ ಹೆಂಗೆ ಇಂಪ್ರೂವೇಷನ್ ಮಾಡ್ತಾ ಇದೀಯಾ ಏನ್ ಡ್ಯಾನ್ಸ್ ಗೊತ್ತು ನಿಂಗೆ ಏನು ಗೊತ್ತಿಲ್ಲ ಮಣ್ಣು ನನಗೆ ಗೊತ್ತು ಕಣೆ ನಿಂಗೇನೆ ಗೊತ್ತು ಗೊತ್ತಾನ ಗೊತ್ತಾನ ಜರ್ಕೋ ಆ ಕಡೆ ಹೋಗಿ ಆ ಕಡೆ ಮ್ಯೂಸಿಕ್ ನಿಲ್ಸಿ ಎಲ್ಲ ತಪ್ಪು ತಪ್ಪು ನೃತ್ಯ ಶಾಸ್ತ್ರದ ಪ್ರಕಾರ ಅಯ್ಯೋ ನಿನ್ನ ಈ ನೃತ್ಯ ಶಾಸ್ತ್ರದ ಪ್ರಕಾರ ಕಮೆಂಟ್ ಹೇಗಿತ್ತು ಅಂತ ನಮ್ಮ ಮಯೂರಿ ಅವರೇ ಹೇಳ್ತಾರೆ ಮಯೂರಿ ಅವರೇ ಹೇಗಿತ್ತು ನೃತ್ಯ ಶಾಸ್ತ್ರ ಶ್ರೀಕಾಂತ್ ಅವ್ರ ಕಡೆಯಿಂದಾನೆ ಬರ್ಬೇಕಿತ್ತು ನಾಟ್ಯಶಾಸ್ತ್ರ ನಮ್ ಡಾನ್ಸರ್ಸ್ ಕಡೆಯಿಂದ ಬರುತ್ತೆ ಅಲ್ಲ ಅಷ್ಟು ವರ್ಷ ಅವಳ ಜೊತೆ ನಾನು ಸಂಸಾರ ಮಾಡಿದ್ಮೇಲೆ ಅದಾರು ಬರ್ಬೇಕು ಅಂತ ಆಕ್ಚುಲಿ ಅಷ್ಟು ವರ್ಷ ಅವ್ರ ಜೊತೆ ನೀವ್ ಮಾಡಿದಲ್ಲ ನಿಮ್ ಜೊತೆ ಅವ್ರು ಮಾಡಿರೋ ಮಯೂರಿ ಕಾಳ ಹಾಕಿ ಮದುವೆ ಆಗಿದ್ದು ಅಲ್ವಾ ಶ್ರೀಕಾಂತ್ 18 ವರ್ಷದಿಂದ ತಾಳ ಹಾಕ್ತಾ ಇದೀನಿ ತುಂಬಾನೇ ಪ್ರಾಮಾಣಿಕವಾದ ಪ್ರಯತ್ನವಿತ್ತು ಇದು ಮಯೂರಿ ಇಸ್ ಆನ್ ಟ್ರ್ಯಾಕ್ ಬಂದ್ಬಿಟ್ಟಿದ್ದಾರೆ ನೋಡಿ ರಾಘು ಪ್ರಾಮಾಣಿಕ ಪ್ರಯತ್ನ ಅಲ್ಲ ಅದು
ಪ್ರಾಣ ಹೋಗೋದರ ಪ್ರಯತ್ನ ಅವರಿಗೆ ಮಾತೇ ಬರ್ತಾ ಇಲ್ಲ.